ಅದನ್ನ ರಾಜ್ಯ ಸಂಘಟನಾ ಅಧ್ಯಕ್ಷರು ಮತ್ತೆ ಸಂಘಟನೆ ಗಮನಿಸುತ್ತೆ. ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಉಮೇಶ್ ಕತ್ತಿಯವರು, ಬಹಳ ಸೀನಿಯರ್ ಮೋಸ್ಟ್ ರಾಜಕಾರಣಿ. ಅವರು ಯಾವ ದೃಷ್ಟಿಕೋನದಿಂದ ಹೇಳಿದರೆ ನೀವು ಅವರನ್ನೇ ಕೇಳಿ ನೋಡಿ. ಕ್ರಮ ಕೈಗೊಳ್ಳುವಂತ ದೊಡ್ಡ ಆಪಾದನೆ ಮಾಡುವಂತದ್ದೇನಿಲ್ಲ, ಅದು ಅವರ ವೈಯಕ್ತಿಕ ಚಿಂತನೆ ಹೇಳಿದ್ದಾರೆ ಸರ್. ಭಾರತೀಯ ಜನತಾ ಪಾರ್ಟಿಯ ಚಿಂತನೆ, ನಾನು ನಮ್ಮ ಚಿಂತನೆ ಏನು, ನಮ್ಮ ಸ್ಪಷ್ಟ ನಿಲುವನ್ನು ನಾವು ಮಾಡಿದ್ದೀವಿ. ಸಿ, ಅದರೆಲ್ಲರ ಬಗ್ಗೆನೂ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಿಮ್ಮೆಲ್ಲರ ಹೋರಾಟ ಇದೆಲ್ಲವನ್ನು ಮುಡ್ಕೊಂಡು ಮಾಡಬೇಕಾಗುತ್ತೆ. ನಾನು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಿಲುವನ್ನು ಸ್ಪಷ್ಟ ಮಾಡಿದ್ದೇನೆ. ಯಾವುದು ಸಿ, ಬೆಳಗಾವಿ ಜಿಲ್ಲೆಯ ವಿಭಜನೆ ಮಾಡುವಂತಹ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ಆ ಹೋರಾಟಗಳು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಡೆಯುತ್ತೆ. ನಡೆಯೋಲ್ಲ ನಾನು ಹೇಳೋಲ್ಲ. ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಷ್ಟ್ರ ನೀತಿಯಲ್ಲಿ ಒಂದು ಸ್ವಲ್ಪ ಕೇಳ್ಕೊಳ್ಳಿ ದಿಲೀಪ್ ಅವರೇ, ಇದನ್ನು ಪೊಲಿಟಿಸೈಸ್ ಮಾಡಿಬಿಡಿ ಪ್ಲೀಸು. ಇಡೀ ರಾಷ್ಟ್ರದಲ್ಲಿ ಸಣ್ಣ ರಾಜ್ಯಗಳು, ಒಂದೇ ನಿಮಿಷ, ಸಣ್ಣ ರಾಜ್ಯಗಳನ್ನು ಮಾಡುವಂಥದ್ದಕ್ಕೆ ಒಲವು ತೋರಿಸಿತ್ತು ಒಂದು ಸಂದರ್ಭದಲ್ಲಿ, ಇಲ್ಲ ಅಂತ ನಾನು ಹೇಳೋಲ್ಲ. ಅದು ಅಭಿವೃದ್ಧಿ ಪರವಾದಂಥ ದೃಷ್ಟಿಕೋನ ಇರೋದ್ರಿಂದ ಅದನ್ನು ಬೆಂಬಲನೂ ಇದೆ ಅದಕ್ಕೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಮಟ್ಟಿಗೆ ಹಿರಿಯ ನಾಯಕರು ಏನು ಮಾತನಾಡಿದ್ದಾರೆ ಅವರನ್ನು ನೀವು ಕೇಳಬೇಕು. ಆದರೆ ಭಾರತೀಯ ಜನತಾ ಪಾರ್ಟಿಯ ನಿಲುವು ನಾನು ಸ್ಪಷ್ಟ ಮಾಡಿದ್ದೇನೆ. ಥ್ಯಾಂಕ್ ಯು ಸರ್. ಯಾವುದೇ ನೋಡಿ, ಬೆಳಗಾವಿ ಈಸ್ ಎ ಸಚ್ ಎ ಬಿಗ್ ಪೊಲಿಟಿಕಲ್ ಪ್ಲೇಸ್, ಮತ್ತೆ ಎಲ್ಲಿ ಅಧಿಕಾರದ ಶಕ್ತಿ ಹೆಚ್ಚಾಗಿರುತ್ತೋ ಅಲ್ಲಿ ಸ್ವಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ. ಅದರ ಅರ್ಥ ಅವು ಬನಗಳು ಅಂತ ನಾವು ಹೇಳಲಿಕ್ಕಾಗೋಲ್ಲ. ಇಟ್ ಈಸ್ ದ ಮಾರ್ಕ್ ಆಫ್ ಅವರ್ ಸ್ಟ್ರೆಂತ್ ಹಿಯರ್. ಒಳಜಗಳ ಯಾರಿಗೆ ಪಕ್ಷದಲ್ಲಿ ಅಧಿಕಾರನೇ ಇಲ್ಲ, ಶಕ್ತಿಯನ್ನು ಕಳ್ಕೊಂಡಿದ್ದಾರೆ, ಅವ್ರು ಯಾಕೆ ಜಗಳಾಡಕ್ಕೆ ಹೋಗ್ತಾರೆ? ಇಲ್ಲಿ ನಮ್ಮ ಶಕ್ತಿಯೂ ಹೆಚ್ಚಾಗಿದೆ. ಏನು ಇಲ್ಲ, ಎಲ್ಲವನ್ನ ಸರಿ ಮಾಡ್ಲಿಕ್ಕೇನೆ ಇವತ್ತು ನಮ್ಮ ರಾಜ್ಯ ನಾಯಕರ ತಂಡ, ರಾಷ್ಟ್ರ ನಾಯಕರ ತಂಡ ಬರ್ತಾ ಇದೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕೆ ನಾವು ನೊಂದಿದ್ದೀವಿ, ಅದರ ಬಗ್ಗೆ ರಾಜ್ಯಕ್ಕೆ ಎಲ್ಲ ವರದಿಯನ್ನು ಕೊಟ್ಟಿದ್ದೀವಿ, ಮಾಡ್ತೀವಿ ಸರ್. ಅದನ್ನು ನೊಂದ ನಂತರನು ಮತ್ತೆ ಬಂದಿದ್ದೀವಿ, 4 ರಾಜ್ಯಗಳಲ್ಲಿ ಗೆದ್ದಿದ್ದೀವಿ, ಕರ್ನಾಟಕವನ್ನು ಗೆಲ್ತೀವಿ. ಎಲ್ಲವೂ ಸರ್ಚೆ ಆಗುತ್ತೆ. ಸಂಘಟನೆಗೆ ಸಂಬಂಧಪಟ್ಟಂತದ್ದು ಪಕ್ಷದ ಯೋಜನೆಗಳ ಅನುಷ್ಠಾನದ ಬಗ್ಗೆ, ಅನುಷ್ಠಾನ ಮಾಡುವಂತರದ್ರ ಬಗ್ಗೆ, ಎಲ್ಲದರ ಬಗ್ಗೆ ಚಿಂತನೆ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಅದನ್ನು ಮತ್ತೊಂದು ದಿವಸ ಮಾಡೋಣ ಸರ್.